ಉತ್ತರ ಸಭಾಧ್ಯಕ್ಷ ಈಗ ನೀವು ಕೂತ್ಕೊಂಡ್ರೆ ಆ ಸಪ್ಲಿಮೆಂಟರಿ ಕೇಳಿ ಆಮೇಲೆ ಅಲ್ಲ ಅಲ್ಲ ಸರ್ ಕೇಳಿ ಈಗ ನೀವೇ ಹೇಳಿ ಸರ್ ಮಂತ್ರಿಗೆ ಉತ್ತರ ಕೊಡಿ ಯಾವ್ದಾದ್ರು ಹೊಸ ಕಾಮಗಾರಿ ಸ್ಟಾರ್ಟ್ ಆಗಿದೆಯಾ ಸರ್ ಹ್ಯಾರಿಸ್ ಅವರು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯ ಕುರಿತು ಸರ್ಕಾರ ಸಿದ್ಧಪಡಿಸಿರುವ ವರದಿ ಸ್ವೀಕೃತಿ ಮತ್ತು ಅನುಷ್ಠಾನ ದಿಶೆಯಲ್ಲಿ ಸರ್ಕಾರ ಕೈಗೊಂಡ ಕ್ರಮಗಳು ಯಾವುವು ಅಂತ ಕೇಳಿದ್ದಾರೆ ಇದರ ಅರ್ಥ ಏನಂದ್ರೆ ಸಭಾಧ್ಯಕ್ಷರೇ ಬೆಂಗಳೂರಲ್ಲಿ ಮೊದಲು ಬೆಂಗಳೂರಿಗೆ ಗಾರ್ಡನ್ ಸಿಟಿ ಅಂತ ಹೆಸರಿತ್ತು ಆಮೇಲೆ ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಹೆಸರಿತ್ತು ಅಲ್ವಾ ಆಮೇಲೆ ಹಬ್ಬು ಆಮೇಲೆ ಹಾಸ್ಪಿಟಲ್ ಬಾಂಬ್ ಸಿಟಿ ನೀವು ನಿಮ್ಮ ನಿಮ್ಮ ಸಂಸ್ಕಾರ ಅದು ನಮ್ದಲ್ಲ ರಾಜೇಗೌಡ ಅಲ್ಲ ಬೆಂಗಳೂರು ಬಾಂಬ್ ಸಿಟಿ ಆಗಿದೆ ಅಂತ ಕೇಳಿ ಕೇಳಿ ಸುಮ್ಮನೆ ಆಯ್ತು ಬೆಂಗಳೂರಿನವ್ರು ಇದ್ದಾರೆ ಮಾತಾಡ್ಲಿಕ್ಕೆ ನೀವು ಕೂತ್ಕೊಳ್ಳಿ ಬೆಂಗಳೂರು ಇದ್ದಾರೆ ಕೂತ್ಕೊಳ್ಳಿ ಸಭಾಧ್ಯಕ್ಷರೆ ಎಜುಕೇಶನ್ ಹಬ್ ಅಂತಿತ್ತು ವೈದ್ಯ ಕ್ಷೇತ್ರದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಮತ್ತೆ ಎಲ್ಲ ಸಾಕಷ್ಟು ಬೆಂಗಳೂರಲ್ಲಿ ಇವತ್ತೆಷ್ಟು ಪಾಪ್ಯುಲೇಷನ್ ನಾನು ಕಾರ್ಪೊರೇಟರ್ ಆಗಿದ್ದಾಗ ಬರೀ 20 ಲಕ್ಷ ಇತ್ತು ಪಾಪ್ಯುಲೇಷನ್ ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾಗ 9 ಲಕ್ಷ ಇತ್ತು ಈ 1.5 ಕೋಟಿ ಆಗಿದೆ ಆಮೇಲೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಎಲ್ಲ ಕಡೆ ನೀವೆಲ್ಲ ನಾವು ಹೋಗಿ ಬೆಂಗಳೂರಿಗೆ ಒಂದು 15-20 ರಸ್ತೆಗಳು ಬರುತ್ತೆ 25-30 ಕಿಲೋಮೀಟ್ರು ಇದು ಅಪಾರ್ಟ್ಮೆಂಟ್ಸು ಲೇಔಟ್ಗಳು ವಿಲ್ಲಾಸು ಬರ್ತಾ ಇದೆ ಇಲ್ವಾ ಎಲ್ಲ ರಸ್ತೆಗಳು ನೀವು ಮೈಸೂರು ರಸ್ತೆಯಿಂದ ತಗೊಂಡು ಒಂದು ರೌಂಡ್ ಎಷ್ಟು ರಸ್ತೆಗಳು ಬರುತ್ತೆ ಎಲ್ಲ ರಸ್ತೆಗಳು ಆಗ್ತಾ ಇದೆ ಸರ್ ಬೆಂಗಳೂರಲ್ಲಿ ಒಂದೆಂಡಿಂದ ಒಂದೆಂಡ್ ಹೋಗಕ್ಕೆ 2.5 ಗಂಟೆ ಬೇಕು ಸರ್ ನಮ್ಮ ಸರ್ಕಾರದಲ್ಲಿ ಏನ್ ಮಾಡಿದ್ದೀವಿ ಬಿಡಿ ಕೂತ್ಕೊಳ್ಳಿ ರಾಮನಗರ ಜಿಲ್ಲೆ ಸರ್ಕಾರ ಇದ್ದಾಗ ಸಚಿವರು ರಾಮನಗರ ಕರ್ಕೊಂಡೋಗಿ ಇವ್ರನ್ನ ಬೆಂಗಳೂರಿಗೆ ಕೊಟ್ಟು ಹೇಳ್ತೀವಿ ಅವಾಗ ಕೂತ್ಕೊಳ್ಳಿ ಸಭಾಧ್ಯಕ್ಷರ 2.5 ಗಂಟೆ ಬೇಕು ಸಪ್ಲಿಮೆಂಟರಿ ನಾರಾಯಣಸ್ವಾಮಿ ಸಭಾಧ್ಯಕ್ಷರೇ ಅದಕ್ಕೆ ನಾರಾಯಣಸ್ವಾಮಿ ಬೆಂಗಳೂರು ರಾಮನಗರ ರೆಡ್ಡಿಯವರೇ ದಯಮಾಡಿ ನೋಡಿ ಅಧ್ಯಕ್ಷರೇ ದಯಮಾಡಿ ನಾನು ಮನವಿ ಮಾಡ್ತೇನೆ ನಿಮ್ಗೆ ಇದು ಕ್ವಶನ್ ಅವರ್ ಇದು ಕ್ವಶನ್ ಅವರ್ ಗೊತ್ತಾಯ್ತು ಕಾನೂನೇ ಇಲ್ಲ ನಮ್ಮ ಸದನದಲ್ಲಿ ಕಾನೂನು ಹ್ಯಾಂಡ್ ಬುಕ್ ಟೇರ್ ಆಫ್ ಮಾಡ್ರಿ ಕೌರನ್ ಶಕ್ತರ್ ಬುಕ್ ಆ ಕಡೆ ಬಿಸಾಕಿ ನೀವು ಬಂದು 12 ಗಂಟೆಗೆ ಅಲ್ವಾ ನೋಡಿ ಒಂದ್ ನಿಮಿಷ ರೀ ನಾನು ಏನ್ ಹೇಳ್ತೇನೆ ನೀವು 12 ಗಂಟೆಗೆ ಬಂದಿಲ್ಲಿ ಬುದ್ಧಿವಾದಲ್ಲಿ ಓಕೆ ನೀವು ಮಾತಾಡಕ್ ಬಿಡಲ್ಲ ಅಂದ್ರೆ ಕೂತ್ಕೊಳ್ಳಿ ಮಾತಾಡ್ತಾನೆ ಮತ್ತೆ ದಯವಿಟ್ಟು ಓಕೆ ಹಾನರಬಲ್ ಸ್ಪೀಕರ್ ಪ್ಲೀಸ್ ಫಾಲೋ ದ ರೂಲ್ ಓಕೆ ಪ್ಲೀಸ್ ಸಿಟ್ ಡೌನ್ ಪ್ಲೀಸ್ ನಾನು ಅವ್ರು ಮಾತಾಡೋದಕ್ಕೆ ಆಕ್ಷೇಪ ಆಯ್ತು ನಾನು ಹೇಳ್ದಂಗೆ ಬೇರೆ ಯು ಫಾಲೋ ಮೀ ಪ್ಲೀಸ್ ಯು ಸಿಟ್ ಡೌನ್ ಒಮ್ಮೆ ಕೂತ್ಕೊಳ್ಳಿ ಆಯ್ತು ಅದನ್ನಾದ್ರೂ ಐ ಆಮ್ ಆಲ್ಸೋ ಸೀನಿಯರ್ ಮೆಂಬರ್ ಅದಕ್ಕಾಗಿ ನೀವು 11 ಗಂಟೆ ಬಂದ್ರೆ ಕೂಡ ಉತ್ತರ ಕೊಡ್ತೀನಿ ನೀವು ಸುಮ್ಮನೆ ಕೂತ್ಕೊಳ್ಳಿ ಇವರು ಪ್ಲೀಸ್ ನೀವು ಕೂತ್ಕೊಳ್ಳಿ ಐ ಹ್ಯಾವ್ ರೆಸ್ಪೆಕ್ಟ್ ಫಾರ್ ದ ಚೇರ್ ಪ್ಲೀಸ್ ಲಿಸನ್ ಟು ಮೀ ನೀವು ಕಾಯಿದ್ಯೋ ಟೋಲ್ ಮೀ ನೀವು ಹೇಳಿದ್ರೆ ನನಗೆ ನೀವು ಹೇಳಿದಿರಲ್ಲ ಅದನ್ನ ಕೇಳಿದ್ದೇನೆ ಆಯ್ತು ನೀವು ಮಾತಾಡಿ 10 ನಿಮಿಷ ನೀವ್ ಎಷ್ಟು ಮಾತಾಡಿಲ್ಲ ಪೇಷನ್ಸ್ ಇಲ್ಲ ಬಹಳ ಕಡಿಮೆ ಇದೆ ಸ್ವಲ್ಪ ಕೂತ್ಕೊಳ್ಳಿ ನೀವು ನಾವು ಹೇಳಿದಾಗೆ ಕೇಳಿ ಅಷ್ಟು ಸಾಕು ಸ್ಪೀಕರ್ ಆದವ್ರಿಗೆ ಸದಸ್ಯರ ಮಾತನ್ನ ಕೇಳುವ ತಾಳ್ಮೆ ಇಲ್ಲ ಅಂದ್ರೆ ಅಲ್ಲ ಹೇಳಿದ್ದನ್ನೇ ಕೇಳುವಂತ ತಾಳ್ಮೆ ಇರುವುದಿಲ್ಲ ಸ್ವಲ್ಪ ಕೂತ್ಕೊಳ್ಳಿ ನೀವ್ ಏನ್ ಹೇಳ್ತಾ ದಿಸ್ ನಾಟ್ ಅವರ್ ಅವರ್ ದಿಸ್ ಅವರ್ ಅದು ನೀವು ಹೇಳಿದ್ರಿ ಇವತ್ತು ಹೇಳಿದ್ರಿ ನೀವು ಮಾತು ಬರುವಾಗ 12 ಗಂಟೆ ಆಗಿದೆ ಇವತ್ತು ಮತ್ತೆ ಕೂತ್ಕೊಳ್ಳಿ ಅವ್ರು ಮತ್ತೆ ಉತ್ತರ ಕೊಡ್ತಾರೆ ಮತ್ತೆ ಮಾತಾಡುವ ಈಗ ಈಗ ಟೈಮ್ ಆಯ್ತು ನೀವು ಮಾತಾಡಿ ಅಲ್ಲ ನೋಡಿ ಅಧ್ಯಕ್ಷ ನಾನು ಹೇಳ್ತಾ ಆಯ್ತು ಸಚಿವರು ಮಾತ್ರ ಉತ್ತರ ಈಗ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ 1.5 ಕೋಟಿ ಮೇಲೆ ಆಯ್ತು ನಮ್ಮಲ್ಲೂ ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದವರು ದೆಹಲಿಗೆ ಹೋಗ್ತಿರ್ಲಿಲ್ಲ ಬೆಂಗಳೂರು ಬಂದು ಆಮೇಲೆ ದೆಹಲಿಗೆ ಹೋಗೋರು ಆ ಥರದ ಒಂದು ವಾತಾವರಣ ಇತ್ತು ಬೆಂಗಳೂರು ಒಳ್ಳೆ ಹೆಸರು ಇತ್ತು ಅದಕ್ಕೇನು ಯಾರ್ಯಾರು ಬೆಂಗಳೂರಲ್ಲಿ ಆಡಳಿತ ಮಾಡಿದ್ರು ಎಲ್ಲರ ಒಂದು ಇದು ಕಾಂಟ್ರಿಬ್ಯೂಷನ್ ಇದೆ ಸಭಾಧ್ಯಕ್ಷರು ಅದಕ್ಕೆ ಒಂದು ವಿಭಿನ್ನವಾಗಿ ಯೋಚನೆ ಮಾಡಬೇಕು ವಿಭಿನ್ನವಾಗಿ
ಯೋಚನೆ ಮಾಡಬೇಕು ಅಂತೇಳಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತೇಳಿ ಪ್ರಗತಿಯತ್ತ ಬ್ಯಾಂಗ್ಳೂರು ನೆಮ್ಮದಿಯತ್ತ ನಾಗರಿಕರು ಅಂತ ಒಂದು ಈ ಬಗ್ಗೆ ಯೋಚನೆ ಮಾಡೋದಕ್ಕೆ ಜನಪ್ರತಿನಿಧಿಗಳ ಜೊತೆ ಒಂದು ಮೀಟಿಂಗ್ ಮಾಡಿ ಏ ಉತ್ತರ ಕೊಡಿವರೆ ಸುಮ್ಮನೆ ಕೂತ್ಕೊಳ್ಳಿ ಶಿವಕುಮಾರ್ ನಿಮ್ ದೇಶದಿಂದ ಅವ್ರು ವಾಕ್ಔಟ್ ಮಾಡಿದ್ದು ಎಲ್ಲ ವಾಣಿಜ್ಯ ನಿಮ್ ದೇಶ ಅವ್ರು ವಾಕ್ಔಟ್ ಮಾಡಿದ್ದು ನೀವು ಎಲ್ಲ 8 ಜನ 10 ಜನ ಇದ್ದಾರೆ ಮ್ಯಾಕ್ ಎಲ್ಲ ಚರ್ಚೆ ಮಾಡಿದ್ದಾರೆ. ಅದಾದ್ಮೇಲೆ ಕೆಲವೊಂದು ನ್ಯೂ ಕಾನ್ಸೆಪ್ಟ್ ಈಗ ಸುಗಮ ಸಂಚಾರಕ್ಕೆ ಏನ್ ಮಾಡ್ಬೇಕು ಅಂತ, ಮತ್ತೆ ಹಸಿರು ಬೆಂಗಳೂರು ಕಾನ್ಸೆಪ್ಟ್ ಇಟ್ಕೊಂಡಿರ್ತಕ್ಕಂಥದ್ದು, ಆರೋಗ್ಯಕರ ಬೆಂಗಳೂರು, ಜನಹಿತ ಬೆಂಗಳೂರು, ಶೈಕ್ಷಣಿಕ ಬೆಂಗಳೂರು, ಜಲ ಮೂಲಗಳ ಬೆಂಗಳೂರು, ತಂತ್ರಜ್ಞಾನ ಮತ್ತು ನಾಗರಿಕರಿಗೆ ಸ್ಪಂದಿಸುವ ಮಹತ್ವಾಕಾಂಕ್ಷೆಯ 8 ಆಯಾಮಗಳನ್ನು ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಸುಮಾರು 70,000 ಜನ ಇದಕ್ಕೆ ಇದು ಕೊಟ್ಟಿದ್ದಾರೆ, ಅವರ ಒಂದು ಐಡಿಯಾಸ್ ಎಲ್ಲ ಕೊಟ್ಟಿದ್ದಾರೆ. ಇದರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಆರೋಗ್ಯಕರ ಬೆಂಗಳೂರಿಗೆ ಅವರು ಅದನ್ನು ಹೆಡ್ ಮಾಡ್ತಾ ಇದ್ದಾರೆ. ಆರ್ ವಿ ಇಂಜಿನಿಯರಿಂಗ್ ಕಾಲೇಜಿನವರು ಹಸಿರು ಬೆಂಗಳೂರಿಗೆ ಅವರು ಅದನ್ನು ಹೆಡ್ ಮಾಡ್ತಾ ಇದ್ದಾರೆ. ಎಮ್ ಎಸ್ ರಮಯ್ಯ ಕಾಲೇಜಿನವರು ಸುಗಮ ಸಂಚಾರಕ್ಕೆ, ದಯಾನಂದ ಸಾಗರ್ ಕಾಲೇಜವರು ಜಲಸುರಕ್ಷಾ ಬೆಂಗಳೂರಿಗೆ, ಮತ್ತು ಸೃಷ್ಟಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅವರು ಜನಹಿತ ಬೆಂಗಳೂರು, IIT ಟೆಕ್ ಬೆಂಗಳೂರು ಬಗ್ಗೆ, ಮತ್ತು ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯ ಜ್ಞಾನ ಪಾಲುದಾರ ಇದ್ರ ಬಗ್ಗೆ ಎಲ್ಲನೂ ಇವರು ಒಂದು ಹೊಸ ಐಡಿಯಾ ಇಟ್ಕೊಂಡು ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಸಲಹೆಗಳು ಕೊಡೋದಕ್ಕೆ ಮಾಡಿದ್ದಾರೆ ಸಭಾಧ್ಯಕ್ಷರೇ. ಮತ್ತು ನಮ್ಮ BS ಪಾಟೀಲ್ರು ಹಿಂದೆ ಚೀಫ್ ಸೆಕ್ರೆಟರಿ ಆಗಿದ್ದಾರಲ್ಲ, ಅವರ ನೇತೃತ್ವದಲ್ಲೂ ಕೂಡ ಒಂದು ಸಂಸ್ಥೆ ಆಗಿದೆ. ಮತ್ತು ಇದೆಲ್ಲ ಕೂಡ ಅವರೆಲ್ಲ ಒಂದು ರಿಪೋರ್ಟ್ ಕೊಟ್ಟಮೇಲೆ ರಾಮಲಿಂಗಾರೆಡ್ಡಿ ಅವರು ಹ್ಯಾರಿಸ್ ಅವರು ಒಳ್ಳೆ ದೃಷ್ಟಿ ಇಟ್ಕೊಂಡು ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಒಂದು ಚರ್ಚೆ ಮಾಡೋಕ್ಕೆ ಕೇಳಿದ್ದಾರೆ. ಅವ್ರು ಕೇಳಿದ್ದೇನು, ಈ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಏನು ಮಾಡಿದ್ದೀರಾ ಅಂತ ಕೇಳಿದ್ದು. ನೀವು ಒಂದು ಹೇಳಿಲ್ಲ ಯಾವ್ದು ಮಾಡಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ ಅದು ಮಾಡ್ತೀನಿ ಅಂತ. ಏನು ಈಗ ಒಂದು ರಸ್ತೆ ಮಾಡಿದ್ದೀನಿ, ಒಂದು ಫ್ಲೈಓವರ್ ಮಾಡಿದ್ದೀನಿ, ಈ ಥರ ಕುಡಿಯೋ ನೀರು ಏನಾರ ಮಾಡಿದ್ದೀನಿ. ಬಾಲಕೃಷ್ಣ ಅವರು ಸರಿಯಾಗಿ ಉತ್ತರ ಕೊಡ್ಲಿ, ಪ್ರತಿಪಕ್ಷ ಮಾತಾಡ್ತಾರೆ. ಈಗ ಒಂದು ಅಪೈಸಲ್ಲಿ ಮಾತಾಡ್ತಾರೆ. ನಿಮ್ಮ ಅಪೈಸಲ್ಲಿ ಮಾತಾಡ್ತಾ ಇದ್ದಾರೆ. ಏ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ, ಒಂದು ನಿಮಿಷ ಹೇಳ್ತೀರಿ ನೀವು. ನಾನು ಅವರು CL7 ಏನೋ ಮಾತಾಡ, ನಾನು ನಿಮ್ಗೆ ಹೇಳಿದೆ ಮಾಡಿ ಎಲ್ಲ ಯಾವುದೇ ಸರ್ಕಾರ ಮಾಡಿದ್ರು ಅಂತ. ಎತ್ತಿಕ್ ತಕ್ಷಣ ನಿಮ್ಗೆ ಯಾಕೆ ಏನು ರೋಷ ಬರ್ತದೆ? ಬೆಂಗಳೂರು ಬಗ್ಗೆ ಚರ್ಚೆ ಆಗ್ತಾ ಇದೆ, ಬೆಂಗಳೂರು ಶಾಸಕರೆಲ್ಲ ಮಾತಾಡ್ತಾ ಇದ್ದಾರೆ. ನಾನು ಬೆಂಗಳೂರು ಒಬ್ಬ MLA, ನನ್ನ ಸಲಹೆನ ನಾನು ಕೊಡ್ತೀನಿ. ಏನಾಯ್ತು ನಿಮ್ದೇನಾಯ್ತು ಇದರಲ್ಲಿ? ಅವರು ಈಗ ಅದಕ್ಕೆ ನಾನು ಸಲಹೆ ಏನ್ ಮಾಡಿದೀರಾ ಅಂತ ಹೇಳಿ ಸಾಕು. 7 ತಿಂಗಳಲ್ಲಿ ಏನ್ ಮಾಡಿದೀರಾ ಅಂತ ಮಾಡಕ್ ಸಮಯ ಎಲ್ಲ ಕಡೆ ಹಳ್ಳ ಬಿದ್ದಿದೆ. ಏನ್ ಬಂದ ಮೇಲೆ ಒಂದೇ ಒಂದ್ ಕೆಲಸನೂ ಆಗಿಲ್ಲ, ಏನು ಆಗಿಲ್ಲ. 7 ತಿಂಗಳಲ್ಲಿ ಏನೂ ಆಗಿಲ್ಲ, ಯಾವುದೇ ಅನುದಾನ ಬಂದಿಲ್ಲ. 7 ತಿಂಗಳಾಗ್ಲಿಲ್ಲ ಶಿವಣ್ಣ ಸರ್ಕಾರದಲ್ಲಿ. ಶಿವಣ್ಣ ಕೂತ್ಕೊಳ್ಳಿ, ಅವರೇ ಶಿವಣ್ಣ 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 ಕೂತ್ಕೊಳ್ಳಿ ಸಭಾಧ್ಯಕ್ಷರೇ. ಉತ್ತರ ಕೊಡ್ತಿದ್ದ ನಾನು ಮುನರತ್ನಂ, ನಾನು ಉತ್ತರ ಕೊಟ್ಬಿಡ್ತೀನಿ, ಆಮೇಲೆ ನೀವು ಸಪ್ಲಿಮೆಂಟ್ರಿ ಕೇಳಿ. ಬಹಳಷ್ಟು ಸಲಹೆಗಳನ್ನ ಪಡಿತಾ ಇದೀವಿ, 70,000 ಅರ್ಜಿ ಬಂದಿದೆ, ಇದಕ್ಕೆ ಬಹಳಷ್ಟು ಏಜೆನ್ಸಿಗಳು ಕರೆದಿದ್ದೀನಿ ಅಂತ ಹೇಳಿದಿರಿ. ನಮ್ಮ ಕಣ್ಣಿಗೆ ಪ್ರತಿದಿನ ಕಾಣುವಂತ ಸಮಸ್ಯೆ,
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಬ್ಬಾಳ ಜಂಕ್ಷನ್ ಮಾಡೋದಕ್ಕೆ ನಮಗೆ ಸಲಹೆಗಾರರು ಬೇಕಾ ಹೇಳಿ? ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ ಒನ್ ಟರ್ಮಿನಲ್ ಟೂಗೆ ಹೋಗುವಂತ ಬರುವಂತ ವ್ಯಕ್ತಿಗಳು ಇವತ್ತು 3 ಅವರ್ ಟ್ರಾಫಿಕ್ ಅಲ್ಲಿ ಡೆಲ್ಲಿಯಿಂದ ಬಂದ್ರೆ ಹೆಬ್ಬಾಳ ಸಿಗ್ನಲ್ ಅಲ್ಲಿ 3 ಅವರ್ ನಿಂತ್ಕೊಳ್ತಾ ಇದಾರೆ. ಏನ್ ಮಾಡ್ಕೊಂಡಿದ್ರೆ ಈಗ ಪ್ರಶ್ನೆ ಕೇಳುವಂತ ಎಲ್ಲ ಟೈಮ್ ಅಲ್ಲಿ ಆಲೋಚನೆ ಮಾಡಬೇಕಿತ್ತು. ಈಗ ಉತ್ತರ ಕೊಡ್ತಾರೆ. ಎಲ್ಲ ಟೈಮ್ ಅಲ್ಲಿ ಆಲೋಚನೆ ಮಾಡಿ ಕೇಳಿ. ಬೆಂಗಳೂರು ಸಮಸ್ಯೆ ಬಗ್ಗೆ ಬೆಂಗಳೂರು ಬಗ್ಗೆ ಮಾತಾಡ್ತೀವಿ. ಬ್ರಾಂಡ್ ಬೆಂಗಳೂರು ಆಗೋವರೆಗೂ ಸ್ವಲ್ಪ ಕಾಯಬೇಕು. ಯಾವಾಗ ಉತ್ತರ ಕೊಡ್ಲಿ? ಈಗ ಉತ್ತರ ಕೊಡಿ. ಈಗ ಅಧ್ಯಕ್ಷ ಉತ್ತರ ಕೊಡಿ. ಅಧ್ಯಕ್ಷರೇ ಮುನಿಯತ್ತವರೇ, ಇದು ಬೆಂಗಳೂರಿನ ಅಧ್ಯಕ್ಷರೇ, ಸಭಾಧ್ಯಕ್ಷರೇ,